ಸ್ನೇಹಿತರೆ, ಗಣಿತ ಅಂದ್ರೆ ತುಂಬಾ ಜನಕ್ಕೆ ತಲೆನೋವು. ಲೆಕ್ಕಗಳು ಸೂತ್ರಗಳು ತುಂಬಾ ಜನರಿಗೆ ಆಸಕ್ತಿಕರವಾಗಿರಲ್ಲ. ಆದ್ರೆ ಮಾನವ ಪ್ರಗತಿಯನ್ನ ಮುಂದಕ್ಕೆ ನಡೆಸೋದು ಸೈನ್ಸ್ ಅಂಡ್ ಟೆಕ್ನಾಲಜಿ, ಇದನ್ನ ಮುಂದಕ್ಕೆ ನಡೆಸೋದು ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಇವುಗಳ ಮೇಲೆ ಆಸಕ್ತಿ ಬೆಳೆಸ್ಕೊಂಡಿಲ್ಲ ಅಂದ್ರೆ ಇವನ್ನ ಓದೋಕಾಗಲ್ಲ. ಕೆಲವರಿಗೆ ಲೆಕ್ಕಗಳಂದ್ರೆ ಹುಚ್ಚು, ಅವರು ಒಂದು ಲೆಕ್ಕದಲ್ಲಿ ದೈವವನ್ನ ನೋಡ್ತಾರೆ. ನಿಮ್ಮಲ್ಲಿ ತುಂಬಾ ಮಂದಿಗೆ ಶ್ರೀನಿವಾಸ ರಾಮಾನುಜನ್ ಹೆಸರು ತಿಳಿದಿರುತ್ತೆ. ಕನಿಷ್ಠ ನಿಮ್ಮ ಸ್ಕೂಲ್ ಬುಕ್ಸ್ನಲ್ಲಾದರೂ ಓದೇ ಓದಿರ್ತೀರಾ. ಅತಿ ಕಡಿಮೆ ವಯಸ್ಸಲ್ಲಿ ಆತ ಮರಣ ಹೊಂದಿದ್ರು, ಎಷ್ಟೋ ಹೆಸರನ್ನ ಸಂಪಾದಿಸಿದ್ರು. ಪ್ರಪಂಚಾದ್ಯಂತ ಇರೋ ಪ್ರಮುಖ ಮ್ಯಾಥಮೆಟಿಷಿಯನ್ಸ್ ನಲ್ಲಿ ಇವರು ಒಬ್ಬರಾಗಿ ಹೆಸರು ಮಾಡಿದ್ರು. ಸ್ನೇಹಿತರೆ, ಈ ವಿಡಿಯೋನಲ್ಲಿ ಆ ವ್ಯಕ್ತಿಯ ಕೆಲವು ವಿಶೇಷಗಳೇ. ಈ ವಿಡಿಯೋ ಸ್ನೇಹಿತರೆ, ಜೀವನದಲ್ಲಿ ಏನಾದರೂ ಒಂದರಲ್ಲಿ ನಮಗೆ ಅಂತ ಸ್ವಂತ ಗುರುತನ್ನ ಸಂಪಾದಿಸಬೇಕಾದ್ರೆ ಎಷ್ಟು ಬದ್ಧತೆಯಿಂದ ಕೆಲಸ ಮಾಡಬೇಕು ಅನ್ನೋದನ್ನ ಶ್ರೀನಿವಾಸ ರಾಮಾನುಜನ್ನಿಂದ ಕಲಿಬೇಕು. ಶ್ರೀನಿವಾಸ ರಾಮಾನುಜನ್ 22 ಡಿಸೆಂಬರ್ 1887 ತಮಿಳುನಾಡಿನ ಈರೋಡ್ನಲ್ಲಿ ಜನಿಸಿದ್ರು. ತುಂಬಾ ಚಿಕ್ಕ ವಯಸ್ಸಿನಿಂದಲೇ ಆತ ತನ್ನ ಸುತ್ತ ಇರೋ ಸ್ನೇಹಿತರಿಗೆ ಪಾಠ ಹೇಳ್ಕೊಡ್ತಿದ್ರು. 7ನೇ ಕ್ಲಾಸ್ಗೆ ಬರೋಷ್ಟೊತ್ತಿಗೆ ತನಗಿಂತ ಸೀನಿಯರ್ ಸ್ಟೂಡೆಂಟ್ಸ್ಗೆ ಗಣಿತವನ್ನ ಹೇಳ್ಕೊಡ್ತಿದ್ದ. ತನ್ನ ಟೀಚರ್ಸ್ಗೂ ಅರ್ಥವಾಗದ ವಿಚಾರವನ್ನ ವಿವರಿಸಿ ಹೇಳ್ತಿದ್ದ. ಅಲ್ಲದೆ ಶ್ರೀನಿವಾಸ ರಾಮಾನುಜನ್ ಸ್ಕೂಲ್ ಪ್ರಿನ್ಸಿಪಲ್ ಸ್ಕೂಲ್ನ ಎಕ್ಸಾಮ್ಸ್ ರಾಮಾನುಜನ್ಗೆ ಯಾವುದೇ ಉಪಯೋಗ ಇಲ್ಲ ಅನ್ನೋರು. ಆತ ಅಷ್ಟು ಬುದ್ಧಿವಂತ. ರಾಮಾನುಜನ್ಗೆ ಎಕ್ಸಾಮ್ನಲ್ಲಿ ಬರೋ ಲೆಕ್ಕಗಳು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿರೋದು. ಲೆಕ್ಕ ಅಂದ್ರೆ ಶ್ರೀನಿವಾಸ ರಾಮಾನುಜನ್ಗೆ ಇಷ್ಟ ಅಲ್ಲ, ಅದು ಹುಚ್ಚು. 24 ಗಂಟೆಗಳು ಅದೇ ಜ್ಞಾನದಲ್ಲಿದ್ದು ಯಾವಾಗ್ಲೂ ಫಾರ್ಮುಲಾಸ್ ಬಗ್ಗೆನೆ ಆಲೋಚಿಸ್ತಿದ್ದ. ಯಾವುದಾದ್ರೂ ಲೆಕ್ಕಗಳನ್ನ ಮಾಡ್ತಾನೆ ಇದ್ದ. ಆತನ ಉದ್ದೇಶದ ಪ್ರಕಾರ ಗಣಿತ ಶಾಸ್ತ್ರ ಅಂದ್ರೆ ದೇವರ ಪೂಜೆಗಿಂತ ಉನ್ನತವಾದದ್ದು. ಅದಕ್ಕೆ ಆತ ಯಾವಾಗ್ಲೂ ಆತನ ಪೂಜೆಯಲ್ಲೇ ಇರೋನು. ಈ ರೀತಿ ಲೆಕ್ಕಗಳು ಅಂದ್ರೆ ಆತನಿಗೆ ಆರಾಧನೆ. ಆತ ನಂಬ್ತಿದ್ದೇನಂದ್ರೆ ಲೆಕ್ಕಗಳ ಮೂಲಕನೇ ದೇವರ ಸ್ವರೂಪವನ್ನ ನೋಡಲು ಸಾಧ್ಯ ಅಂತ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಆತ ಲೆಕ್ಕಗಳನ್ನೇ ಮಾಡ್ತಾನೆ ಇರ್ತಿದ್ದ. ನಿಜಕ್ಕೆ ರಾತ್ರಿ ಸಮಯದಲ್ಲೂ ಅಷ್ಟೇ, ಕನಸಲ್ಲೂ ಲೆಕ್ಕಗಳನ್ನೇ ಬರ್ತಿರೋವು. ಬೆಳಗ್ಗೆದ್ದ ತಕ್ಷಣ ಆತ ಅವನ್ನ ಪೇಪರ್ ಮೇಲೆ ಬರಿತಿದ್ದ. ಅದು 1898ನೇ ವರ್ಷ ರಾಮಾನುಜನ್ ಹೈಸ್ಕೂಲ್ಗೆ ಸೇರ್ದ. ಆ ಸಮಯದಲ್ಲೇ ಪ್ರಖ್ಯಾತ ಗಣಿತ ಶಾಸ್ತ್ರಜ್ಞನಾದ GS ಕಾರ್ ಬರೆದಂತ ಎ ಸಿನಾಪ್ಸಿಸ್ ಆಫ್ ಎಲಿಮೆಂಟರಿ ರಿಸಲ್ಟ್ ಇನ್ ಪ್ಯೂರ್ ಅಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅನ್ನೋ ಪುಸ್ತಕವನ್ನ ಓದೋ ಅವಕಾಶ ರಾಮಾನುಜನ್ಗೆ ಸಿಕ್ತು. ಆ ಪುಸ್ತಕದಲ್ಲಿ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ಗೆ ಸೇರಿದ 5000 ಮ್ಯಾಥಮೆಟಿಕಲ್ ಫಾರ್ಮುಲಾ ಕೊಟ್ಟಿದ್ರು. ರಾಮಾನುಜನ್ಗೆ ಆ ಬುಕ್ ಒಂಥರ ಬಂಗಾರದ ನಿಧಿಯಾಗಿ ಸಿಕ್ತು. ಆದ್ರೆ ಆ ಕಾಲದಲ್ಲಿ ಆ ಪುಸ್ತಕವನ್ನ ಕೆಲಸಕ್ಕೆ ಬಾರದ ವೇಸ್ಟ್ ಬುಕ್ ಅಂತ ಅಂದುಕೊಂಡಿದ್ರು. ಆದ್ರೆ ರಾಮಾನುಜನ್ ಅದರಲ್ಲಿರೋ ಎಷ್ಟೋ ಫಾರ್ಮುಲಾಸ್ ನ ಪರಿಷ್ಕರಿಸ್ತಾನೆ, ಈ ಪ್ರಪಂಚಕ್ಕೆ ಅರ್ಥವಾಗೋ ರೀತಿ ತಿಳಿಸಿ ಹೇಳ್ತಾನೆ. ಆಗ್ಲೇ ತುಂಬಾ ಜನರಿಗೆ ಆ ಪುಸ್ತಕದ ಬೆಲೆ ಗೊತ್ತಾಗಿದ್ದು. ಹೈಸ್ಕೂಲ್ ಶಿಕ್ಷಣ ಪೂರ್ತಿಯಾದ್ಮೇಲೆ ರಾಮಾನುಜನ್ ಲೆಕ್ಕದಲ್ಲಿ ಒಳ್ಳೆ ಮಾರ್ಕ್ಸ್ ನೇ ಸಂಪಾದಿಸಿದ್ದ. 1905ರಲ್ಲಿ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಟೆಸ್ಟ್ ಬರೀತಾನೆ. ಆದ್ರೆ ಗಣಿತ ಬಿಟ್ಟು ಮಿಕ್ಕ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆದ. ಅದೇ ರೀತಿ 1906-07ರಲ್ಲೂ ಕೂಡ ಸೇಮ್ ಇದೇ ಪರಿಸ್ಥಿತಿ. ಆದ್ರೆ ಆತನ ಗಣಿತದ ಸಾಧನೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮುಂದಕ್ಕೆ ಹೋಗ್ತಿತ್ತು. 1905ರಲ್ಲಿ ಶ್ರೀನಿವಾಸ ರಾಮಾನುಜನ್ಗೆ ಮದುವೆ ಆಯ್ತು. ಈಗ ಜವಾಬ್ದಾರಿನೂ ಜಾಸ್ತಿ ಆಯ್ತು. ಈಗ ಮನೆ ನಡೆಸೋ ಪರಿಸ್ಥಿತಿ ಈತನದು. ಈಗ ತನ್ನ ಕುಟುಂಬವನ್ನ ಸಾಕೋಕೆ ಕೆಲಸ ಹುಡುಕೋಕೆ ಆರಂಭಿಸಿದ. ಈ ಪ್ರಯತ್ನದಲ್ಲಿ ರಾಮಾನುಜನ್ಗೆ ಎಷ್ಟೋ ಮಂದಿ ಪ್ರಭಾವಶಾಲಿ ವ್ಯಕ್ತಿಗಳ ಪರಿಚಯವಾಯಿತು. ಎಷ್ಟೋ ರೀತಿಯ ಕೆಲಸವನ್ನ ಮಾಡ್ದ. 25 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡೋಕೆ ಆರಂಭಿಸಿದ್ರು. ಅದೇ ಉದ್ಯೋಗ ಮಾಡ್ತಿದ್ರು. ಗಣಿತದ ಸಾಧನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲಿಲ್ಲ. ಅದು ಹಾಗೆ ಮುಂದುವರಿತಿತ್ತು. 1913ರಲ್ಲಿ ರಾಮಾನುಜನ್ ಜೀವನವನ್ನ ಬದಲಾಯಿಸೋ ಘಟನೆಯೊಂದು ನಡೀತು. 1913ರಲ್ಲಿ ತನ್ನ ಗಣಿತದ ಫಾರ್ಮುಲಾಗಳನ್ನೆಲ್ಲ ಒಂದು ಉತ್ತರ ಬರೆದು ಕೇಂಬ್ರಿಡ್ಜ್ ಗಣಿತದ ಪ್ರೊಫೆಸರ್ ಆದ GH ಆರ್ಡಿಗೆ ಪತ್ರ ಬರೆದ್ರು. ಆಗ GH ಆರ್ಡಿ ಯಾರೋ ಬೇಕಂತಲೇ ನನಗೆ ಅರ್ಥವಾಗದ ಫಾರ್ಮುಲಾಸ್ ನ ಬರೆದು ಆಟವಾಡಿಸ್ತಿದ್ದಾರೆ ಅಂದುಕೊಂಡ್ರು. ಆದ್ರೆ ಸ್ವಲ್ಪ ಸಮಯ ಪರಿಶೀಲಿಸಿದಾಗ ಆತನಿಗೆ ಆಶ್ಚರ್ಯವಾಯಿತು. ಆ ಪತ್ರದಲ್ಲಿ ಶ್ರೀನಿವಾಸ ರಾಮಾನುಜನ್ ಎಷ್ಟೋ ಹೊಸ ಫಾರ್ಮುಲಾಸ್ ಬಗ್ಗೆ ಪ್ರಸ್ತಾಪಿಸಿದ್ರು. ಯಾಕಂದ್ರೆ ಅವುಗಳನ್ನ ಆಗಿನ ದೊಡ್ಡ ದೊಡ್ಡ ಮೇಧಾವಿಗಳು ಕೂಡ ಮಾಡೋಕಾಗ್ತಿರ್ಲಿಲ್ಲ. ಅದನ್ನ ಚೆನ್ನಾಗಿ ಪರಿಶೀಲಿಸಿದ ಮೇಲೆ GH ಆರ್ಡಿಗೆ ಅದು ಒಬ್ಬ ಮಾಮೂಲಿ ವ್ಯಕ್ತಿ ಬರ್ದಿರೋ ಪತ್ರ ಅಲ್ಲ ಅಂತ ತಿಳಿತು. ಯಾರೋ ಒಬ್ಬ ಗಣಿತದ ಮೇಧಾವಿ ಬರ್ದಿರೋ ಉತ್ತರ ಅಂತ ಅರ್ಥ ಮಾಡ್ಕೊಂಡ್ರು ಆರ್ಡಿ. ತಕ್ಷಣವೇ GH ಆರ್ಡಿ ಶ್ರೀನಿವಾಸ ರಾಮಾನುಜನ್ಗೆ ಉತ್ತರ ಬರೆದ್ರು. ಆರ್ಡಿ ರೆಕಮೆಂಡೇಶನ್ ಇಂದ
ರಾಮಾನುಜನ್ಗೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ತು. ನಂತರ ರಾಮಾನುಜನ್ಗೆ ಕೇಂಬ್ರಿಡ್ಜ್ಗೆ ಸೇರಿದ ಟ್ರಿನಿಟಿ ಕಾಲೇಜ್ಗೆ ಬರೋಕೆ ಏರ್ಪಾಡು ಮಾಡಿದ್ರು. ಅದಾದ ಮೇಲೆ ಆರ್ ಡಿ ನಂತರದ ಕಾಲದಲ್ಲಿ ಪ್ರಪಂಚ ಪ್ರಖ್ಯಾತವಾಗೋ ಗಣಿತದ ಮೇಧಾವಿಯನ್ನ ಈ ಪ್ರಪಂಚಕ್ಕೆ ಪರಿಚಯಿಸಿದ್ರು. ಆತನೇ ಶ್ರೀನಿವಾಸ ರಾಮಾನುಜನ್. ಶ್ರೀನಿವಾಸ ರಾಮಾನುಜನ್ ಗಣಿತದಲ್ಲಿ ಸಾಧಿಸಿದ್ದಲ್ಲ ತನ್ನ ಸ್ವಯಂ ಕೃಷಿಯಿಂದ, ಆದರೆ ಅದನ್ನ ಪ್ರಪಂಚಕ್ಕೆ ತಿಳಿಯೋ ಹಾಗೆ ಮಾಡಿದ್ದು ಮಾತ್ರ ಜಿ ಎಚ್ ಆರ್ ಡಿ. ಶ್ರೀನಿವಾಸ ರಾಮಾನುಜನ್ ಕೇಂಬ್ರಿಡ್ಜ್ಗೆ ಸೇರಿದಾಗ ಆತನಿಗೆ ಗಣಿತದ ಬಗ್ಗೆ ತುಂಬಾ ಗೊತ್ತಿತ್ತು. ಆದರೆ ಗಣಿತದಲ್ಲಿರೋ ಕೆಲವು ಬ್ರಾಂಚ್ಗಳ ಬಗ್ಗೆ ಶ್ರೀನಿವಾಸ ರಾಮಾನುಜನ್ಗೆ ಸರಿಯಾದ ಇನ್ಫಾರ್ಮೇಶನ್ ಇರಲಿಲ್ಲ. ಅದಕ್ಕೆ ಜಿ ಎಚ್ ಆರ್ ಡಿ ಶ್ರೀನಿವಾಸ ರಾಮಾನುಜನ್ನ ಟ್ರೈನ್ ಮಾಡೋ ಜವಾಬ್ದಾರಿಯನ್ನ ತಗೊಂಡ್ರು. ನಂತರದ ಕಾಲದಲ್ಲಿ ಆರ್ ಡಿ ಹೇಳಿದ್ದೇನೆಂದ್ರೆ, ರಾಮಾನುಜನ್ಗೆ ನಾನೆಷ್ಟು ಹೇಳ್ಕೊಟ್ನೋ ಅದಕ್ಕಿಂತ ಹೆಚ್ಚು ಆತನಿಂದ ನಾನು ಕಲಿತೆ ಅಂತ ಹೇಳಿದ್ರು. 1916ರಲ್ಲಿ ರಾಮಾನುಜನ್ ಬಿ ಎಸ್ ಸಿ ಡಿಗ್ರಿ ಪಡ್ಕೊಂಡ್ರು. ನಂತರ ಶ್ರೀನಿವಾಸ ರಾಮಾನುಜನ್ ಮತ್ತು ಜಿ ಎಚ್ ಆರ್ ಡಿ ಇಬ್ರು ಸೇರಿ ಎಷ್ಟೋ ಪರಿಶೋಧನೆಗಳನ್ನ ನಡೆಸಿದ್ರು. ಆದ್ರೆ ಇಂಗ್ಲೆಂಡ್ ವಾತಾವರಣ ರಾಮಾನುಜನ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಅಲ್ದೆ ಅಲ್ಲಿ ಚಳಿ ಜಾಸ್ತಿ, ಅಲ್ದೆ ಅಲ್ಲಿನ ಆಹಾರ ಪದ್ಧತಿ ವಿಭಿನ್ನ, ಶಾಖಾಹಾರ ಪದ್ಧತಿ, ಬ್ರಾಹ್ಮಣ ಸಮಾಜದಲ್ಲಿ ಬೆಳೆದಿದ್ರಿಂದ ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟವಾಯ್ತು. ಅಲ್ದೆ ಶ್ರೀನಿವಾಸ ರಾಮಾನುಜನ್ ಕಂಪ್ಲೀಟ್ ಶಾಖಾಹಾರಿ, ಇದರಿಂದ ಎಷ್ಟೋ ತೊಂದರೆಯನ್ನ ಎದುರಿಸಿದ್ರು. ಇದರಿಂದ ಆರೋಗ್ಯದಲ್ಲಿ ಏರುಪೇರಾಯ್ತು, ಟಿಬಿ ಲಕ್ಷಣಗಳು ಕಾಣಿಸಿಕೊಳ್ತು. ಆದ್ದರಿಂದ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಯನ್ನ ಪಡ್ಕೊಂಡ್ರು. ಅಷ್ಟೊತ್ತಿಗೆ ರಾಮಾನುಜನ್ನ ಪರಿಶೋಧನೆಯ ಬಗ್ಗೆ ಪತ್ರಿಕೆಗಳಲ್ಲಿ ಬರೋಕೆ ಆರಂಭವಾಯಿತು. 1918ರಲ್ಲಿ ಕೇಂಬ್ರಿಡ್ಜ್ ಫಿಲಾಸಫಿಕಲ್ ಸೊಸೈಟಿ, ರಾಯಲ್ ಸೊಸೈಟಿ ಮತ್ತು ಟ್ರಿನಿಟಿ ಕಾಲೇಜ್ ಮೂರರಲ್ಲೂ ಫೆಲೋಶಿಪ್ ಸಿಕ್ತು. ಬರ್ತಾ ಬರ್ತಾ ರಾಮಾನುಜನ್ನ ಆರೋಗ್ಯ ಕ್ಷೀಣಿಸ್ತಾ ಬರ್ತಿತ್ತು. ಆ ಸಮಯದಲ್ಲಿ ಟಿಬಿ ಅಂತ ಕಾಯಿಲೆಗೆ ಚಿಕಿತ್ಸೆ ಇರಲಿಲ್ಲ. ಇನ್ನು ರಾಮಾನುಜನ್ಗೆ ತನ್ನ ಆರೋಗ್ಯ ಸರಿ ಹೋಗಲ್ವೇನೋ ಅನ್ನೋ ಭಯ ಆರಂಭವಾಯಿತು. 1919ರಲ್ಲಿ ರಾಮಾನುಜನ್ ಇಂಡಿಯಾಗೆ ವಾಪಸ್ಸಾದ್ರು. ರಾಮಾನುಜನ್ ಕುಂಭಕೋಣಕ್ಕೆ ವಾಪಸ್ಸಾದ್ರು. ತನ್ನ ಜೀವನದ ಕೊನೆ ಕಾಲಘಟ್ಟದಲ್ಲಿದ್ದಾರೆ ಇನ್ನು ರಾಮಾನುಜನ್ಗೆ ಪೂರ್ತಿಯಾಗಿ ಅರ್ಥವಾಗೋಯ್ತು. ತಾನು ಹೆಚ್ಚು ದಿನ ಬದುಕಲ್ಲ ಅಂತ ಬೆಡ್ ಮೇಲೆ ಮಲ್ಕೊಂಡು ಪೇಪರ್ಗಳ ಮೇಲೆ ತುಂಬಾ ಫಾಸ್ಟ್ ಆಗಿ ಬರೆಯೋರು. ಆ ಪೇಪರ್ನಲ್ಲಿ ಏನ್ ಬರೀತಿದ್ರು ಅಂತ ಯಾರಿಗೂ ಅರ್ಥವಾಗ್ತಿರ್ಲಿಲ್ಲ. ಆದ್ದರಿಂದ ಆತನ ಆರೋಗ್ಯ ಇನ್ನಷ್ಟು ಬಿಗಡಾಯಿಸ್ತು. 26 ಏಪ್ರಿಲ್ 1920ರಂದು ಶ್ರೀನಿವಾಸ ರಾಮಾನುಜನ್ ತನ್ನ ಕೊನೆಯುಸಿರೆಳೆದ್ರು. ಆಗ ಆತನ ವಯಸ್ಸು ಕೇವಲ 32 ವರ್ಷ ಮಾತ್ರನೇ. ಈ ಪ್ರಪಂಚದಲ್ಲೇ ಅತ್ಯಂತ ಪ್ರಭಾವಶಾಲಿ ಗಣಿತದ ಮೇಧಾವಿ ಈ ಪ್ರಪಂಚವನ್ನ ಬಿಟ್ಟು ಹೋದ್ರು. ಆದ್ರೆ ಆ ಟೈಮ್ಗೇನೆ ಆತ ಸಾವಿರಾರು ಗಣಿತದ ಫಾರ್ಮುಲಾಗಳನ್ನ ಬರೆದಿಟ್ಟೋಗಿದ್ರು. ಆದ್ರೆ ಆಗ ಅದು ಯಾರಿಗೂ ಪೂರ್ತಿಯಾಗಿ ಅರ್ಥವಾಗ್ಲಿಲ್ಲ. ರಾಮಾನುಜನ್ ಸಾಯೋಕು ಮುಂಚೆ ಬರೆದಿದ್ದ ನೋಟ್ಬುಕ್ ಮದ್ರಾಸ್ ಯೂನಿವರ್ಸಿಟಿಯಲ್ಲಿತ್ತು. ಆದ್ರೆ ಆರ್ ಡಿ ಕಾರಣದಿಂದ ಅದು ಟ್ರಿನಿಟಿ ಕಾಲೇಜ್ಗೆ ವಾಪಸ್ ಹೋಯಿತು. ಇದರಲ್ಲಿ ರಾಮಾನುಜನ್ ಸಾಯೋವರೆಗೂ ಹತ್ತತ್ರ 600 ಫಾರ್ಮುಲಾಸ್ ಬರೆದಿದ್ರು. ಆದ್ರೆ ಅವಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕೆ ರಾಮಾನುಜನ್ ಹತ್ರ ಅಷ್ಟು ಟೈಮ್ ಇಲ್ದಿರ ಆಯ್ತು. ಅಮೆರಿಕಾಗೆ ಸೇರಿದ ಪ್ರಮುಖ ಮ್ಯಾಥಮೆಟಿಷಿಯನ್ ಡಾಕ್ಟರ್ ರಿಚರ್ಡ್ ಅಸ್ಕಿಯ ಪ್ರಕಾರ ಶ್ರೀನಿವಾಸ ರಾಮಾನುಜನ್ ತನ್ನ ಕೊನೆ ಕಾಲದಲ್ಲಿ ಬರೆದ ಫಾರ್ಮುಲಾಸ್ ಒಬ್ಬ ಮ್ಯಾಥಮೆಟಿಷಿಯನ್ ತನ್ನ ಜೀವಿತ ಕಾಲದಲ್ಲಿ ಮಾಡಿದ ಸಾಧನೆಗಿಂತ ಹೆಚ್ಚು ಅಂತಾರೆ. ಇನ್ನು ಆಶ್ಚರ್ಯಪಡಿಸೋ ವಿಚಾರ ಅಂದ್ರೆ, ರಾಮಾನುಜನ್ ದೇಹ ತ್ಯಜಿಸಿ 100 ವರ್ಷಗಳಾಗಿದ್ರೂ ಕೂಡ ಆತನ ಫಾರ್ಮುಲಾಸ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕಾಗ್ತಿಲ್ಲ. ಕೇವಲ 32 ವರ್ಷ ಮಾತ್ರನೇ ಜೀವಿಸಿದ ಒಬ್ಬ ಸಾಧಾರಣ ಕುಟುಂಬಕ್ಕೆ ಸೇರಿದ ಗಣಿತದ ಮೇಧಾವಿ ಪ್ರಪಂಚದ ಗಣಿತ ಶಾಸ್ತ್ರಜ್ಞರಿಗೆ ಅರ್ಥವಾಗದ ಎಷ್ಟೋ ಸಮಸ್ಯೆಗಳನ್ನ ಪರಿಷ್ಕರಿಸಿದ ವ್ಯಕ್ತಿ ಶ್ರೀನಿವಾಸ ರಾಮಾನುಜನ್. ಚಿಕ್ಕ ವಯಸ್ಸಲ್ಲಿ ರಾಮಾನುಜನ್ ಸ್ಲೇಟ್ ಮೇಲೆ ಬರಿಬೇಕಾದ್ರೆ ಸ್ನೇಹಿತನೊಬ್ಬ ಕೇಳ್ತಾನೆ, ಯಾಕೆ ಸ್ಲೇಟ್ ಮೇಲೆ ಬರಿತಿದ್ಯಾ ಅಂದ್ರೆ. ಅದಕ್ಕೆ ಶ್ರೀನಿವಾಸ ರಾಮಾನುಜನ್ ಹೇಳ್ತಾನೆ, ತಿನ್ನೋದಕ್ಕೆ ಊಟನೇ ಇಲ್ಲಾಂದ್ರೆ ಇನ್ನು ಬರೆಯೋದಕ್ಕೆ ಪೇಪರ್ಗೆ ಎಲ್ಲಿಂದ ತರ್ಲಿ ಅಂತ ಹೇಳ್ತಿದ್ರು. ಆ ಸ್ಲೇಟ್ನಲ್ಲಿ ಬರೆದಿದ್ದನ್ನ ಅಳಿಸೋಕೆ ತನ್ನ ಮೊಣಕೈಯನ್ನ ಉಪಯೋಗಿಸ್ತಿದ್ರಿಂದ ಆ ಮೊಣಕೈ ಯಾವಾಗ್ಲೂ ಕಪ್ಪಾಗಿರೋದು, ಒಂದೊಂದ್ಸತಿ ಅದರಿಂದ ರಕ್ತ ಕೂಡ ಬರೋದಂತೆ. ತಾನು ಹಸಿವಿನಿಂದ ಇದ್ರು ತನ್ನ ಸಮಸ್ತ ಶಕ್ತಿ ಸಾಮರ್ಥ್ಯವನ್ನ ಗಣಿತದ ಮೇಲೆ ಕೇಂದ್ರೀಕರಿಸಿ ಇಡೀ ಪ್ರಪಂಚಕ್ಕೆ ಅತ್ಯದ್ಭುತವಾದ ಜ್ಞಾನವನ್ನ ಕೊಟ್ರು. ಪ್ರಪಂಚದ ಮೇಧಾವಿ ಗಣಿತ ಶಾಸ್ತ್ರಜ್ಞರಲ್ಲಿ ಒಬ್ಬರಾಗಿ ನಿಂತರು. ಜೀವನದಲ್ಲಿ ಏನಾದರೂ ಸಾಧಿಸಬೇಕಂದ್ರೆ ಎಲ್ಲದಕ್ಕೂ ಮೀರಿ ಏಕಾಗ್ರತೆ ಇರಬೇಕು. ಅರ್ಜುನನಿಗೆ ಪಕ್ಷಿಯ ಕಣ್ಣಿನ ಮೇಲೆ ಹೇಗೆ ಏಕಾಗ್ರತೆ ಇತ್ತೋ ಆ ರೀತಿಯ ಏಕಾಗ್ರತೆ ಇರಬೇಕು. ನಿನ್ನ ಸುತ್ತಮುತ್ತ ಇರೋ ಪರಿಸ್ಥಿತಿ ಕಷ್ಟಗಳು ಯಾವುದೂ ಕೂಡ ನಿನಗೆ ಗುರ್ತಕ್ಕೆ ಬರಬಾರ್ದು. ನಿನ್ನ ಕಂಪ್ಲೀಟ್ ಫೋಕಸ್ ನಿನ್ನ ಗುರಿಯ ಮೇಲಿರಬೇಕು. ಆಗ್ಲೇ ಜೀವನದಲ್ಲಿ ಏನಾದರೂ ಸಾಧಿಸೋಕೆ ಸಾಧ್ಯ. ಅದಕ್ಕೆ ಶ್ರೀನಿವಾಸ ರಾಮಾನುಜನ್ ಒಂದು ಉದಾಹರಣೆ. ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಇಂತಿ ನಿಮ್ಮ ಅಖಿಲೇಶ್.